ಏನು ಹೇಳ್ತಾ ಇದ್ದೆ? ಸ್ಪೆಷಲ್ ಐದು ಸಾವಿರದ 495 ಕೋಟಿ ವಿಶೇಷ ಅನುದಾನವನ್ನು ಇಂಟ್ರೀಮ್ ರಿಪೋರ್ಟ್ನಲ್ಲಿ ಮಧ್ಯಂತರ ವರದಿನಲ್ಲಿ ಶಿಫಾರಸು ಮಾಡಿದರು. ನಾನು ಕೂಡ ಇದನ್ನ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ, ತಗೊಳ್ಳ್ರಿ ಇದನ್ನ, ಹೋಗಿ ಕೇಳ್ರಿ ಕೇಂದ್ರ ಸರ್ಕಾರನ ಅಂತೇಳಿ. ಯಡಿಯೂರಪ್ಪ ಇದ್ದಾಗಲೂ ಕೇಳಿದೆ, ಬಸವರಾಜ ಬೊಮ್ಮಾಯಿ ಇದ್ದವರು ಕೇಳಿದೆ, ಇದನ್ನ ನಮ್ಮ ರಾಜ್ಯದಿಂದ ದಿಲ್ಲಿನಲ್ಲಿ ಪ್ರತಿನಿಧಿಸತಕ್ಕಂಥ ನಿರ್ಮಲಾ ಸೀತಾರಾಮನ್ ಹಾಗೂ ಕೇಂದ್ರದ ವಿತ್ತ ಸಚಿವೆ, ಹಣಕಾಸಿನ ಸಚಿವೆ ಇದನ್ನ ತಿರಸ್ಕಾರ ಮಾಡಿದ್ರು. ಏನ್ ಮಾಡಿದ್ರು? ತಿರಸ್ಕಾರ ಮಾಡಿದ್ರು, ಕೊಡಲಿಲ್ಲ. ಆಮೇಲೆ ಫೈನಲ್ ರಿಪೋರ್ಟ್ನಲ್ಲಿ 300 ಕೋಟಿ ರೂಪಾಯಿ, ಅಲ್ಲ 3000 ಕೋಟಿ ರೂಪಾಯಿ ಪೆರಿಫೆರಲ್ ರಿಂಗ್ ರೋಡ್ಗೆ. ಆಡ್ರಿ, ಸುಮ್ಮನೆ ನೀವು ಯಾಕೆ ಮಧ್ಯದಲ್ಲಿ ಬಾಯಿ ಹಾಕ್ತೀರಿ? ಜಲಮೂಲಗಳ ಅಭಿವೃದ್ಧಿಗೆ 3000 ಕೋಟಿ, ಕೆರೆಗಳು ಮತ್ತೆ ಬೇರೆ ವಾಟರ್ ಬಾಡೀಸ್ಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ 3000 ಕೋಟಿ, ಪೆರಿಫೆರಲ್ ರಿಂಗ್ ರೋಡ್ಗೆ 3000 ಕೋಟಿ, ಒಟ್ಟು 6000 ಕೋಟಿ ರೂಪಾಯಿಗಳನ್ನ ನಮಗೆ ಅಡಿಷನಲ್ ಆಗಿ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು. ಎರಡೂ ಸೇರಿಸಿದ್ರೆ 5495 ಪ್ಲಸ್ 6000 ಕೋಟಿ 11495 ಕೋಟಿ. ಇನ್ ಅಡಿಷನ್ ಟು 62,098 ಕ್ರೋರ್ಸ್. ಪ್ಲೀಸ್, 62,000 ಡೆವಲ್ಯೂಷನ್ ಅಲ್ಲಿ ಕಡಿಮೆ ಆದದ್ದು, ಇದು ಸ್ಪೆಷಲ್ ಗ್ರಾಂಟ್ಸ್ ಅಂತ ನಮಗೆ ಕೊಟ್ಟಿದ್ದದ್ದು. ಇಷ್ಟು ರಾಜ್ಯಕ್ಕೆ ನಷ್ಟ ಆಯಿತು. ಹನ್ನೊಂದು ಸಾವಿರ, 10,000 ಅಲ್ಲ, 11,000. ಏಯ್, 11,000 ಕಡೆ ಆಯ್ತು. 6, 5, 11. ನೀನು ಸುಮ್ಮನೆ ನೀನು ಕನ್ಫ್ಯೂಸ್ ಮಾಡ್ಬೇಡ. ಇಲ್ಲ, ಒಂದು ಸಾರಿ ಆಯ್ತವ, ಏನ್ ಮಾಡೋಕ್ಕಾಗಲ್ಲ. ಲೆಕ್ಕ ಲೆಕ್ಕ ಹೇಳುವಾಗ ಕರೆಕ್ಟ್ ಆಗಿ ಅದಕ್ಕೆ ನಾನು ಜ್ಞಾಪಕ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. 11495 ಕೋಟಿ, ಅದು ಪ್ಲಸ್ 62,000 ಡೆವಲ್ಯೂಷನ್ ಅಲ್ಲಿ ಕಡಿಮೆ ಆದಂತ 5 ವರ್ಷಗಳಲ್ಲಿ 62,098 ಕೋಟಿ ಟೋಟಲಿ 73,593 ಕೋಟಿ ನಮಗೆ ಕಡಿಮೆ ಆಯಿತು. 14th ಫೈನಾನ್ಸ್ ಕಮಿಷನ್ ನಿಂದ 15th ಫೈನಾನ್ಸ್ ಕಮಿಷನ್ ನಲ್ಲಿ ನಮಗೆ ಕಡಿಮೆ ಆಯಿತು. ದಿಸ್ ಈಸ್ ನಂಬರ್ 1.